ಸೊ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ಸಿನಿಮಾ ಬಂದು ಈಗಿನ ಜನ್ರೇಷನ್ ಮಕ್ಕಳು, ಈಗಿನ ಜನ್ರೇಷನ್ ಅಲ್ಲಿ ಇರುವಂಥ ಪೇರೆಂಟ್ಸ್ಗಳು ಅವರು ನೋಡಿ ಈ ಸಿನಿಮಾನ ಎಂಜಾಯ್ ಮಾಡ್ಬೋದು. ಎಂಜಾಯ್ ಅನ್ನೋದಕ್ಕಿಂತ ಒಂದಷ್ಟು ಎಮೋಷನಲ್ ಕನೆಕ್ಷನ್ಸ್ ಇದೆ ಅವ್ರ ಮಕ್ಕಳುಗಳ ಜೊತೆ. ಈಗ ಎಲ್ಲ ಪೇರೆಂಟ್ಸು ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಮೆಕ್ಯಾನಿಕಲ್ ಲೈಫ್ ಆಗೋಗ್ಬಿಟ್ಟಿದೆ. ಮಕ್ಕಳು ಚಿಕ್ಕ ವಯಸ್ಸಿಂದನೂ ಯಾರೋ ನ್ಯಾನಿ ಜೊತೆ ಬೆಳೀತಾ ಇರ್ತಾರೆ, ಅವ್ರ ಮಕ್ಕಳು ನೋಡ್ಕೊಳಕ್ಕಂತ ಯಾರೋ ಒಬ್ರನ್ನ ನೇಮಿಸಿರ್ತಾರೆ. ಅವ್ರಿಗೆ ನಿಜವಾದ ತಂದೆ ತಾಯಿಯ ಪ್ರೀತಿ ಅದೆಲ್ಲ ಪಾಪ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗಿನ ಜನರೇಷನ್. ನಾವೆಲ್ಲ ಅಪ್ಪ ಅಮ್ಮನ ಜೊತೆನೆ ಇದ್ಕೊಂಡು ಒಡಸ್ಕೊಂಡು ಬೈಸ್ಕೊಂಡು ಎಲ್ಲ ಬೆಳೆದಿರ್ತೀವಿ. ಈಗಿರೋ ಮಕ್ಕಳಿಗೆ ಒಡೆಯೋದು ಇಲ್ಲ, ಬೈಯೋದು ಇಲ್ಲ, ಏನೂ ಇಲ್ಲ ಅಂದ್ರೆ ಹಿಂಗ. ಇವಾಗ ಹಂಗ ಆಗ್ಬಿಟ್ಟಿದೆ ಸರ್, ಈ ಮಕ್ಕಳನ್ನೆಲ್ಲ ಮುಟ್ಟಕ್ಕಾಗಲ್ಲ. ಇವಾಗ ಮಕ್ಕಳು ಬೈಯೋದು ಒಡಿಯೋದೆಲ್ಲ ಬಹಳ ಅದು ಹಳೆ ಕಾಲದ ಮಾತಾಗುತ್ತೆ. ಇವಾಗ ಅದ್ರೆ ನನಗೆ ಹೊಡಿತಾ ಅಂತ ಮಕ್ಕಳು ಎದುರುಗಡೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಆ ತರ ಇರೋ ಈ ತರ ಇರುವಂತ ಒಂದು ಈ ಜನರೇಷನ್ ಅಲ್ಲಿ ಆ ಮಕ್ಕಳುಗಳು ಮನಸ್ಥಿತಿ ಯಾವ ರೀತಿ ಗೊಂದಲದಲ್ಲಿ ಸಿಲ್ಕೊಂಡ್ಬಿಟ್ಟಿರುತ್ತೆ, ತಂದೆ ತಾಯಿಯ ಪ್ರೀತಿ ಕಳ್ಕೊಂಡು ಅವ್ರೇನ್ ಮಾಡ್ಬಿಟ್ಟಿರ್ತಾರೆ, ಬರೀ ದುಡ್ಡುಗಳು ಕೊಡ್ತಾ ಇರ್ತಾರೆ ಪ್ರೀತಿ ರೂಪದಲ್ಲಿ. ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಬರೀ ಒಂದು ಟ್ರ್ಯಾಕ್ ಅಲ್ಲಿ ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ತಂದೆ ತಾಯಿದು ತಪ್ಪು ಅನ್ನ ತೋರಿಸ್ತಾ ಇದೆ, ಮಕ್ಕಳದು ತಪ್ಪು ಅಂತ ತೋರಿಸ್ತಾ ಇದೆ, ಪ್ಲಸ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇರೋ ಒಬ್ಬ ಸೆಂಟರ್ ಆಫ್ ಅಟ್ರಾಕ್ಷನ್ ಬೇರೆ ಒಂದಿದೆ. ಸೊ ಮೂರು ಟ್ರ್ಯಾಕ್ ಅಲ್ಲಿ ಪ್ಲೇ ಆಗ್ತಾ ಇದೆ. ಇಲ್ಲ ಅದ್ರ ಒಳಗಡೆ ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ಹೇಳಕ್ ಆಗಲ್ಲ. ಸೊ ಅಂದ್ರೆ ಈ ಮಕ್ಕಳು ಹೆಂಗೆ ಅವ್ರ ಮನಸ್ಥಿತಿಗಳು ಹಾಳಾಗಿರುತ್ತೆ, ಸೊ ಅವ್ರ ಗೊಂದಲಗಳನ್ನ ಕ್ಲಾರಿಫೈ ಮಾಡಕ್ಕೆ ಒಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಅದು ತುಂಬಾ ದೊಡ್ಡ ರೀಸನ್ ಇಂದ ಎಂಟರ್ ಆಗುತ್ತೆ, ಅದು ಇಷ್ಟು ಸಿನಿಮಾದಲ್ಲಿ ನೋಡ್ಬೇಕು. ಸೊ ಎಂಟರ್ ಆಗಿ ಲಾಸ್ಟಿಗೆ ಹೇಗೆ ಅವ್ರನ್ನ ಒಂದು ಪರಿವರ್ತನೆ ಮಾಡುವಂತ ಒಂದು ಸ್ಟೈಲ್ ಇದೆ ಅಲ್ವಾ, ಅದು ತುಂಬಾ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಸೊ ವೀಕ್ಷಕರಿಗೆ ಫೈನಲ್ ಆಗಿ ಹೇಳೋದಾದ್ರೆ, ನೀವು ವೀಕ್ಷಕರಿಗೆ ಹೇಳೋದಾದ್ರೆ ಜುಲೈ 19ನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಾನು ಆಕ್ಟ್ ಮಾಡಿರುವಂತ ಮೊದಲನೇ ಸಿನಿಮಾ, ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ, ನನಗೆ ಸಪೋರ್ಟ್ ಮಾಡಿ, ಯಾವ ರೀತಿ ನನ್ನ ಶೋಗಳಿಗೆ ಬಂದು ಅಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಕಿರಿಸ್ತೀರಾ, ಅದೇ ಒಂದು ಎನರ್ಜಿನ ಥಿಯೇಟರ್ ಒಳಗಡೆ ಬಂದು ನೀವು ನನಗೆ ತೋರಿಸಿ ನಮ್ಮ ಎಂಟೈರ್ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಪ್ರಶ್ನೆಗಳಿದ್ದಾವೆ, ಊಟ ಮಾಡ್ಕೊಂಡು ಬಂದು ಮತ್ತೆ ತಿರ್ಗಿ ನಿಮ್ಮ ತಲೆ ತಿಂತೀನಿ. ಅದು ಭಾಗ 2 ಮಾಡೋಣ. ಭಾಗ 2 ಮಾಡೋಣ.